ನಮಸ್ಕಾರ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನಾನು ಲಾಸ್ಟ್ ಪ್ರಿಪ್ರೇಷನ್ ಯಾವ ಥರ ಮಾಡಿದೆ, ನಾನು ಹಿಂದಿನ ದಿನದ್ದು ವರಮಹಾಲಕ್ಷ್ಮಿ ಹಿಂದಿನ ದಿನ, ಹಾಗೆ ಅದ್ರ ಬೆಳಗಿನ ಪೂಜೆ ಯಾವ ಥರ ಆಯಿತು, ಹಾಗೆ ಯಾವ ಥರ ಮಾಡಬೇಕು, ಯಾವ ಪ್ರೊಸೀಜರಲ್ಲಿ ಮಾಡಬೇಕು ಅಂತೆಲ್ಲನೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ಒಂದ್ಸತಿ ಹೋಗಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಆ ವಿಡಿಯೋ ಕೂಡ. ನಂತರ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಬೇಕಿತ್ತಲ್ಲ, ನೈವೇದ್ಯಕ್ಕೆ ಅಂತ ಅನ್ನ ಸಾರು, ಹಾಗೆ ಆಲೂಗಡ್ಡೆ ಪಲ್ಯ, ಪುಳಿಯೋಗರೆ, ಮತ್ತು ಹುಗ್ಗಿ, ಹಾಗೆ ಕೋಸಂಬರಿ, ಬೇಳೆ ವಡೆ ಇದನ್ನೆಲ್ಲನೂ ಮಾಡಿದ್ದೆ. ಅದನ್ನೆಲ್ಲನೂ ನೈವೇದ್ಯಕ್ಕಿಟ್ಟು ಪೂಜೆನೆಲ್ಲ ಮಾಡಿ ನಂತರ ಮಧ್ಯಾಹ್ನದ ಮೇಲೆ ನಾನಿಲ್ಲಿ ಉಡಿ ತುಂಬೋದಕ್ಕೆ ಅಂತಂದ್ಬಿಟ್ಟು ನಾನು ಗಿಫ್ಟ್ ತೊಗೊಂಡು ಬಂದಿದ್ದೆನಲ್ಲ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಸ್ಟೀಲಿನ ಬಟ್ಲು ತೊಗೊಂಡು ಅದರಲ್ಲಿ ಎಲೆ, ಹಾಗೆ ಅಡಿಕೆ, ಅಡಿಕೆ ಬೆಟ್ಟ ಬರುತ್ತಲ್ಲ ಅದು, ಅರ್ಶಿನದ ಕೊಂಬು, ಉತ್ತತ್ತಿ, ಹಾಗೆ ಬಾದಾಮಿ ಬರುತ್ತಲ್ಲ ಫುಲ್ಲು ಬಾದಾಮಿ ಬರುತ್ತಲ್ಲ ಅದು, ಒಣ ಕೊಬ್ಬರಿ, ಇದನ್ನೆಲ್ಲನೂ ಹಾಕಿ ಒಂದೊಂದು ಕವರ್ಗೆ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಸಂಜೆ ಆಗಿದೆ, ಸಂಜೆ ಪೂಜೆ ಮಾಡಬೇಕು. ಈಗ ಎಲ್ಲರಿಗೂ ಹೊರಗಡೆ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾಗಿದೆ. ಬಟ್ ಮಳೆನೂ ಬರ್ತಾ ಇದೆ, ಗುಡುಗು ಸಮೇತ ಮಳೆ ಬರ್ತಾ ಇದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಈಗಂತೂ ಸ್ಟಾರ್ಟ್ ಆಗಿದೆ ಮಳೆ, ನಿಲ್ಲುತ್ತೋ ಏನೋ ಗೊತ್ತಿಲ್ಲ. ನಿಂತರೆ ಒಳ್ಳೆಯದು ಅಂತ ಅಂದ್ಕೊತಿದ್ದೀನಿ, ಎಲ್ಲರೂ ಬರಬೇಕಲ್ವ ಅದಕ್ಕೋಸ್ಕರ. ಈಗ ಸಂಜೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಹಾಗಿದ್ರೆ ಇವತ್ತು ಸಂಜೆ ಪೂಜೆನ ನಾನು ನಿಮ್ಮ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ. ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನಾನು. ಫಸ್ಟು ಊದಿನ ಕಡ್ಡಿ ಎಲ್ಲ ಬೆಳಗಿ, ನಂತರ
ಕರ್ಪೂರ ಏನಿರುತ್ತೆ ಅದನ್ನೆಲ್ಲ ಹಚ್ಚಿ ಧೂಪದ ಬತ್ತಿ ಇರುತ್ತಲ್ಲ ಅದನ್ನೆಲ್ಲ ಬೆಳಗ್ಗೆ ದೇವರಿಗೆ ಫಸ್ಟು ಲಕ್ಷ್ಮೀ ದೇವರು ಹಾಗೆ ಗಣಪತಿ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ನಂತರ ದೇವ್ರದ್ದು ನಮ್ಮ ಮನೆ ದೇವರೇನಿರುತ್ತೆ ನಮ್ಮದು ದೇವ್ರ ಮನೆ ಏನಿರುತ್ತೆ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡಿ ನಂತರ ಈಗ ಬರೋರಿಗೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ ನಾನು. ನಾನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಮನೆಗೆ ಬಂದರು, ನನಗೆ ತುಂಬಾ ಖುಷಿಯಾಯಿತು ಅವರು ಬಂದರು ಅಂತಂದ್ಬಿಟ್ಟು. ಅವರು ಅವ್ರ ಮಗಳ ಮನೆಗೆ ಬಂದಿದ್ದರು, ನಮ್ಮ ಕಾಕಿ ಮನೆ ಅವ್ರದ್ದು ಇಲ್ಲೇ ಇದೆ ಬೆಳಗಾವಲ್ಲೇ, ಹತ್ತಿರ ಆಗುತ್ತೆ ನಮ್ಮ ಮನೆಗೆ ಅವ್ರ ಮನೆಗೆ. ಹಾಗೆ ಅವರು ಸ್ಟೇಟಸಲ್ಲಿ ಇಟ್ಟಿದ್ನಲ್ಲ ನಾನು ಪೂಜೆ ಮಾಡಿದ್ದು ನೋಡಿ, ಅದನ್ನು ನಮ್ಮ ಕಾಕಿಯವ್ರ ಮಗಳು ಹೇಳಿದ್ಲಂತೆ ಮಾಮಿನೂ ಪೂಜೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ನಮ್ಮ ಮತ್ತೆ ಇಲ್ಲೂ ಹೋಗಿ ಬರೋಣ ಅಂತಂದಿದ್ರು. ನಾನು ಹೇಳೇ ಇರಲಿಲ್ಲ ಪಾಪ ಅವರಿಗೆ ಬನ್ನಿ ಅಂತಂದ್ಬಿಟ್ಟು ಪೂಜೆಗೆ. ಪಾಪ ಅವ್ರು ಹಾಗೆ ಸುಮ್ಮನೆ ಬಂದಿದ್ದರು, ಅದು ನೋಡಿ ಇಲ್ಲಿಗೂ ಬರಬೇಕು ಅಂತ ಬಂದರು ಅವರು. ನನಗೂ ಖುಷಿಯಾಯಿತು. ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಅರಶಿನ ಕುಂಕುಮಕ್ಕೆಲ್ಲ ಬಂದರು. ಅಷ್ಟೊತ್ತಿಗೆ ಮಳೆ ಕೂಡ ನಿಂತೋಯ್ತು, ಮಳೆ ಬರ್ತಿತ್ತು ಅಂತ ಹೇಳಿದ್ನಲ್ಲ. ನನ್ನ ಮಕ್ಕಳಿಗೆ ಈ ಅರಶಿನ ಕುಂಕುಮ ಕೊಡೋದು ಅದನ್ನೆಲ್ಲ ವೀಡಿಯೋ ಮಾಡಿರಿ ಅಂತಂದರೆ ವೀಡಿಯೋನೇ ಮಾಡಿಲ್ಲ ಅವರು. ನಾನು ನಂತರ ನೋಡ್ತೀನಿ, ಏನೂ ಇರಲಿಲ್ಲ, ಸ್ವಲ್ಪನೇ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು, ಅದು ಅಷ್ಟನ್ನೇ ಆ್ಯಡ್ ಮಾಡಿದ್ದೆ ನಾನು. ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂತರ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಬ್ಯುಸಿ ಆದೆ ನಾನು. ಮತ್ತು ನನಗೆ ಅಲ್ಲಿ ಅರಶಿನ ಕುಂಕುಮಕ್ಕೆ ಬೇರೆಯವ್ರ ಮನೆಗೆಲ್ಲ ಕರೆದಿದ್ರಲ್ಲ, ಅವ್ರ ಮನೆಗೆಲ್ಲ ಹೋಗಬೇಕಾಗಿತ್ತು. ಹಾಗಾಗಿ ನಂತರ ಅದನ್ನೆಲ್ಲ ಮಾಡಿ ರಾತ್ರಿಗೆ ಕೆಂಪಾರ್ತಿ ಮಾಡಿಬಿಟ್ಟು ದೇವ್ರಿಗೆ ದೃಷ್ಟಿನೆಲ್ಲ ತೆಗೆದು ನಂತರನೇ ಮಲ್ಕೊಂಡಿದ್ದು. ಹಾಗೆ ನಂತರ ಇದು ಮಾರನೇ ದಿನದ ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಲಕ್ಷ್ಮೀ ಪೂಜೆನ ಇಳಿಸೋದ್ರಿಂದ ಏನು ಮಾಡಬೇಕು ಅಂತಂದರೆ, ಫಸ್ಟು ಮೊಸರನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಟು ನಂತರನೇ ದೇವರು ಏನಿರುತ್ತೆ ಅದನ್ನು ಕಳಸ ಅಲ್ಲಾಡಿಸಿ ಕಳಸ ಉತ್ತರ ಪೂಜೆ ಮಾಡಿರ್ತೀವಲ್ಲ, ನಂತರ ಮೊಸರನ್ನ ಇಟ್ಟು ನಂತರನೇ ನಾವು ದೇವ್ರ ಪೂಜೆ ಎಲ್ಲನೂ ತೆಗಿಬೇಕಾಗುತ್ತೆ ದೇವ್ರಿಗೆ ಶಾಂತಿ ಮಾಡಬೇಕು ಅಂತ. ಈಗ ನಾವು ಪೂಜೆ ಎಲ್ಲ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ದೇವರು ಕೂಡ ಶಾಂತ ಆಗಬೇಕು ಅಂತಂದ್ಬಿಟ್ಟು ಮೊಸರನ್ನ ಇಟ್ಟು ಶಾಂತಿ ಮಾಡಿ ನಂತರನೇ ದೇವ್ರ ಪೂಜೆನ ತೆಗಿಬೇಕಾಗುತ್ತೆ. ಅದಕ್ಕೆ ನಾ ಈಗ ಫಸ್ಟ್ ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಆದಮೇಲೆ ಅನ್ನಕ್ಕಿಟ್ಟಿದ್ದೆ ನಾನು. ಈಗ ಅನ್ನ ಆಗಿದೆ ಒಂದ್ಸತಿ, ಬೆಳಗ್ಗೆ ಅಂತೂ ಪೂಜೆ ಆಗಿದೆ ಒಂದ್ಸತಿ. ಈಗ ಮೊಸರನ್ನ ಮಾಡಿ ಒಂದ್ಸತಿ ಇಟ್ಟು ದೇವರಿಗೆ ಪೂಜೆ ಮಾಡಿ ಆಮೇಲೆ ನಾವು ದೀಪ ಏನು ಹಚ್ಚಿರ್ತೀವಿ ಆ ದೀಪ ಇರೋವರೆಗೂ, ಆ ದೀಪ ಯಾವಾಗ ನಂದೋಗುತ್ತೆ ಆವಾಗ ನಾವು ದೇವ್ರ ಪೂಜೆನೆಲ್ಲ ತೆಗಿಬೇಕಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಬಟ್ ಇವತ್ತಿನ ದಿನ ಏನು ಮಾಡಬೇಕು, ಹಬ್ಬನ ದೇವ್ರನ್ನ ಇಳಿಸ್ಬೇಕು. ಅದೇ ತುಂಬ ಬೇಜಾರಾಗುತ್ತೆ. ಹಬ್ಬ ಮಾಡಬೇಕಾದ್ರೆ ಎಷ್ಟು ಖುಷಿಯಿಂದ ನಾವು ಮಾಡಿರ್ತೀವಿ, ಎಲ್ಲ ಪ್ರಿಪ್ರೇಷನ್ನು ಎಲ್ಲ ಮಾಡಿಕೊಂಡು
ಆದರೆ ಎಲ್ಲ ಆದಮೇಲೆ ಎಲ್ಲ ತೆಗೆದಿರಬೇಕು ಅಂದರೆ ತುಂಬ ಬೇಜಾರಾಗುತ್ತಲ್ವ, ನಮಗೂ ಹಾಗೆ ಆಯಿತು. ಈಗ ಈಗ ಉತ್ತರ ಪೂಜೆ ಎಲ್ಲ ಮಾಡಿ ದೇವರಿಗೆ ಮೊಸರನ್ನ ಎಲ್ಲ ನೈವೇದ್ಯಕ್ಕಿಟ್ಟು ದೀಪ ಹಚ್ಚಿದ್ದಿದೆ. ದೀಪ ಅದು ನಂದೋದ್ಮೇಲೆ ದೇವ್ರದ್ದು ಏನೇನು ಇರುತ್ತೆ ಎಲ್ಲ ತೆಗಿಬೇಕಾಗುತ್ತದು. ಈಗ ಈಗೆಲ್ಲ ಜಸ್ಟ್ ಪೂಜೆ ಎಲ್ಲ ಮುಗೀತು, ಅದೆಲ್ಲ ಆದಮೇಲೆ ಪೂಜೆ ದೇವ್ರದ್ದು ಏನೇನಿದೆ ಅದನ್ನೆಲ್ಲ ತೆಗೆದು ಇಡಬೇಕು ಅಷ್ಟೇ. ನಿಮ್ಮನೇಲೆಲ್ಲ ಯಾವ ಥರ ಆಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಫಸ್ಟು ಸೈಡಲ್ಲಿ ಏನೇನಿತ್ತು ಅದನ್ನೆಲ್ಲ ಫಸ್ಟು ತೆಗೆದಿಟ್ಬಿಡೋಣ. ದೀಪ ನಂದೋಗೋದ್ರೊಳಗೆ ಅಂತಂದ್ಬಿಟ್ಟು ಸೈಡಲ್ಲಿ ಇದ್ದಿದ್ದನ್ನು ತೆಗಿತಾ ಇದ್ದೀನಿ. ಕಳಸ ಹಾಗೆ ದೇವ್ರದ್ದು ಏನು ಮೂರ್ತಿ ಇರುತ್ತೆ ಪ್ರತಿಯೊಂದು ಅದು ದೀಪ ನಂದದ ಮೇಲೆ ತೆಗಿಬೇಕು, ಅಲ್ಲಿವರೆಗೂ ಅದನ್ನೇನು ತೆಗಿಯೋದಕ್ಕೆ ಹೋಗಬಾರ್ದು. ಸೈಡಿಗೆ ಏನೇನಿರುತ್ತೆ ಅದನ್ನು ತೆಗೆದ್ರೆ ನಡೆಯುತ್ತೆ. ಫಸ್ಟ್ ಅದಕ್ಕೆ ಅದನ್ನೆಲ್ಲ ತೆಗೆದು ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ ನಾನು. ಈಗ ದೇವ್ರಿಗೆ ನಾವೇನೇನು ಇಟ್ಟಿದ್ವಿ ಕರ್ಜಿಕಾಯಿ ಅವೆಲ್ಲನೂ ಅವೆಲ್ಲ ಕವರಲ್ಲಿ ಹಾಕಿ ತೆಗ್ದು ಇಟ್ತಾ ಇದ್ದೀನಿ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತಲ್ಲ. ನಾನು ಮೊದಲೇ ಅದಕ್ಕೆ ಕ್ಲಿಂಗ್ ರ್ಯಾಪ್ ಬರುತ್ತಲ್ಲ ಅದನ್ನು ರ್ಯಾಪ್ ಮಾಡಿ ಇಟ್ಟಿದ್ದೆ ನಾನು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು. ಇಲ್ಲಾಂದರೆ ಏನಾದರೂ ಹುಳಗಳಾದರೂ ಓಡಾಡ್ಬೋದು, ಏನಾದರೂ ಬೀಳ್ಬೋದಲ್ಲ ಅದರಲ್ಲಿ. ಹಾಗಾಗಿ ಅದನ್ನು ಮೊದಲೇ ನಾನು ರ್ಯಾಪ್ ಮಾಡಿಟ್ಟಿದ್ರಿಂದ ಅದು ಏನು ಕ್ರಿಸ್ಪಿನೆಸ್ ಏನು ಹೋಗಿರಲಿಲ್ಲ, ಎಲ್ಲ ಚೆನ್ನಾಗಿತ್ತದು. ನಂತರ ಇಲ್ಲಿ ದೀಪ ಎಲ್ಲ ನಂದ ಮೇಲೆ ನಾನು ದೇವ್ರದ್ದು ಒಂದೊಂದಾಗೆ ನಾವೇನೇನು ಹಾಕಿದ್ವಿ ಹಾರ ಆಗಲಿ ಅದೇನೇನಾಗಿರಲಿ ಪ್ರತಿಯೊಂದನ್ನು ತೆಗೆದು ಇಡ್ತಾ ಇದ್ದೀನಿ ನಾನು.
ನಂತರ ಇಲ್ಲಿ ಎಲ್ಲ ತೆಗೆದ್ಮೇಲೆ ಅದ್ರಲ್ಲಿ ಕಳಸದಲ್ಲಿ ನೀರಿರುತ್ತಲ್ಲ ಅದನ್ನೆಲ್ಲ ಮನೆಗೆ ಪ್ರೋಕ್ಷಣೆ ಮಾಡಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಂತರ ನಾವು ದೇವರಿಗೆ ಏನೇನು ಹಾಕಿರ್ತೀವಿ, ಒಡವೆ ಆಗಲಿ ಏನಾಗಲಿ, ಪ್ರತಿಯೊಂದೂ ನಾವು ಹಾಕೋಬೇಕು. ಸ್ಯಾರಿ ಆಗಲಿ ಒಂದು ಸತಿ ಉಟ್ಕೊಂಡು ತೆಗೆದಿಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಅದನ್ನು ಹಾಕ್ಕೊಂಡು ಎರಡು ಸ್ಯಾರಿ ಹಾಕ್ಕೊಂಡು ನೋಡ್ತಾ ಇದ್ದೆ ನಾನು. ಅದಾದಮೇಲೆ ಇದು ರಾತ್ರಿ ಇದು ವಿಡಿಯೋ ಇದು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಮತ್ತೆ ಏನದು ಜುನ್ಕ ಮಾಡ್ತಾ ಇದ್ದಾರೆ. ಅವರು ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಅವ್ರು ಹೇಳಿದೆ ನೀವು ಮಾಡಿ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ನನಗೆ ಮಾಡಿಕೊಡ್ತಾ ಇದ್ರು ಅವರು. ಏನು ಮಾಡ್ತಿದ್ದೀರಿ? ಜುನ್ಕಾ ಜುನ್ಕಾ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗಿದ್ರೆ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.